उडुपी जिल्लेयल्लि समुद्रक्किंत बंदरिन हुळु अपाय एंब स्थिति एदुरागिदे। अमायक मीनुगाररु बंदरिनल्लि बिद्दु सायुव स्थिति इदे। कळेद 5 वर्षगळल्लि इल्लि सत्तवर संख्ये 54। हूळु विपरीत तुंबिरुवुदे मीनुगारर साविगे कारण एन्नुवुदु स्थळीयर अभिप्राय। बन्नि ई समस्ये कुरितद वरदियन्न नोडिकोंडु बरोण। उडुपिया मल्पे मीनुगारिका बंदरु एशियादल्लि अति दोड्ड सर्वऋतु मीनुगारिका बंदरु एंब हेग्गळिकेगे पात्रवागिदे। आदरे इल्लि दुडियुव मीनुगारिकरिगे कडलिगिंतलू बंदरे अपायकारी एनिसिदे। आळ समुद्रदल्लि नडेयुव अवघडगळिगिंतलू हेच्चु बंदरिनल्ले मीनुगाररु बिद्दु सायुत्तिद्दारे। अंकि अंशगळ प्रकार 2017 ರಿಂದ 22 ರವರೆಗೆ ಮಲ್ಪೆ ಬಂದರಿನಲ್ಲಿ ಬರುಪರಿ 54 ಮೀನುಗಾರರು ಮೃತಪಟ್ಟಿದ್ದಾರೆ। ಇವರಲ್ಲಿ ಬಹುತೇಕರು ಬಂದರಿನಲ್ಲಿ ಜಮೆಯಾಗಿರುವ ಹೂಳಿನಲ್ಲಿ ಸಿಲುಕಿ ಸತ್ತಿದ್ದಾರೆ। ಕಳೆದ 8 ವರ್ಷಗಳಿಂದ ದಕ್ಕೆಯಲ್ಲಿ ಹೂಳು ತೆಗೆದಿಲ್ಲ। ಇದರ ಪರಿಣಾಮ ಮಲ್ಪೆ ಬಂದರು ಮೀನುಗಾರರ ಪಾಲಿಗೆ ಮೃತ್ಯುಕೂಪವಾಗಿ ಮಾರ್ಪಟ್ಟಿದೆ। ದಕ್ಕೆಯಲ್ಲಿ ಒಂದು ಬೋಟಿನಿಂದ ಮತ್ತೊಂದು ಬೋಟಿಗೆ ದಾಟುವಾಗ ಮೀನು ಇಳಿಸುವಾಗ ಆಯ ತಪ್ಪಿ ಬಿದ್ರೆ ಬದುಕಿ ಮೇಲೆ ಬರುವ ಸಾಧ್ಯತೆಯೇ ಇಲ್ಲ। ಬಂದರಿನಲ್ಲಿ ದುಡಿಯಲು ನಾನಾ ರಾಜ್ಯಗಳ ಕಾರ್ಮಿಕರು ಬರುತ್ತಾರೆ। ಅದರಲ್ಲೂ ಜಾರ್ಖಂಡ್, ತಮಿಳುನಾಡು, ಆಂಧ್ರಪ್ರದೇಶ, ಕೇರಳದ ಬಡ ಕಾರ್ಮಿಕರೇ ಹೆಚ್ಚು। ಯಾವುದೋ ಊರಿನಿಂದ ಬಂದವರು ಇಲ್ಲಿ ಸತ್ತರೆ ಹೇಳೋರಿಲ್ಲ ಕೇಳೋರಿಲ್ಲ। ಬಂದರಿನೊಳಗೆ ಬೋಟುಗಳು ಬರಲು ಹೂಳಿನಿಂದಾಗಿ ಕಷ್ಟವಾಗುತ್ತಿದೆ। ಮಲ್ಪೆ ಬಂದರಿನಲ್ಲಿ ಉಂಟಾಗುವ ಅವಘಡವನ್ನ ತಪ್ಪಿಸಲು ಮಲ್ಪೆ ಹೂಳು ತೆಗೆದರೆ ಅನೇಕ ಜೀವಗಳನ್ನು ಉಳಿಸಬಹುದು ಎನ್ನುತ್ತಾರೆ ಖ್ಯಾತ ಈಜುಪಟು ಈಶ್ವರ ಮಲ್ಪೆ। ಇಲ್ಲಿ ಹೂಳಿಗೆ ಬಿದ್ದು ನೀರಿಗೆ ಬಿದ್ದು ಮೃತಪಡುವರೇ ಜಾಸ್ತಿ। ಒಂದು ಬೋಟಿಗೆ ಹತ್ತುವಾಗ ಇಲ್ಲಾಂದ್ರೆ ಕಾಲ್ಜಾರಿ ನೀರಿಗೆ ಬೀಳ್ತಾರೆ ರಾತ್ರಿ ಸಮಯದಲ್ಲಿ। ವರ್ಷದಲ್ಲಿ 22 ಜನ ಇಲ್ಲಾಂದ್ರೆ 25 ಜನ ಇಲ್ಲಿ ಹೂಳಿಗೆ ಬಿದ್ದೆ ಸಾಯ್ತಾರೆ। ಯಾಕೆಂದ್ರೆ ನೀರು ಕಮ್ಮಿ ಇದ್ರೆ ನೀರಿಗೆ ಬಿದ್ರೆ ಹೂಳು ಇರೋದಲ್ಲಿ ಕೆಳಗಡೆ ಆವಾಗ ಅವನಿಗೆ ಅಲ್ಲಿ ಮೇಲೆ ಬೋಟ್ ಹತ್ರ ಯಾರಾದರೂ ಇದ್ರೆ ಯಾರಾದರೂ ಬಚಾವ್ ಮಾಡ್ತಾರೆ। ಇಲ್ಲಾಂದ್ರೆ ನಾನು ಬಂದು ಅಲ್ಲಿ ಆರಿ ನೋಡಿದ್ರೆ ತಕ್ಷಣ ಬಚಾವ್ ಆಗ್ತಾರೆ। ಇಲ್ಲಾಂದ್ರೆ ಅವನು ನೀರಡಿಯಲ್ಲಿ ಜೀವನ ಮರಣ ಅಂದ್ರೆ ಒದ್ದಾಡಿ ಒದ್ದಾಡಿ ಸಾಯ್ತಾನೆ। ಅಂತ ಒಂದು ಮಲ್ಪೆ ಬಂದರಲ್ಲಿ ಅವಘಡ ತುಂಬಾ ನಡೆಯತಾ ಇದೆ। ಅದಕ್ಕೋಸ್ಕರ ಇಲ್ಲಿ ಆದಷ್ಟು ಬೇಗ ಹೂಳು ತೆಗೆದ್ರೆ ಎಷ್ಟೋ ಜೀವ ಬದುಕಿಸಬಹುದು। ಅದಕ್ಕೋಸ್ಕರ ಎಲ್ಲ ನಮ್ಮ ಈ ಬಂದರಿನ ಅಧಿಕಾರಿಗಳಿಂದ ಕೇಳ್ಕೊಳ್ತಾ ಇದ್ದೀನಿ ಏನಂದ್ರೆ ಇಲ್ಲೊಂದು ಜೀವಹಾನಿಯನ್ನು ತಪ್ಪಿಸಿ। ಸಾಮಾಜಿಕ ಕಾರ್ಯಕರ್ತ ಈಶ್ವರ ಮಲ್ಪೆ ಅನೇಕರನ್ನ ಬದುಕಿಸಿದ್ದಾರೆ। ಅನೇಕ ಶವಗಳನ್ನು ಕೂಡ ಮೇಲಕ್ಕೆತ್ತಿದ್ದಾರೆ। ಹೂಳು ತೆಗೆಯದೆ ಹೋದರೆ ಇನ್ನಷ್ಟು ಅಮಾಯಕ ಜೀವಗಳು ಬಲಿಯಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ। ಇನ್ನಾದರೂ ಸರ್ಕಾರ ಎಚ್ಚೆತ್ತು ಮಲ್ಪೆ ಬಂದರು ಸೇರಿದಂತೆ ಕರಾವಳಿಯ ಮೀನುಗಾರಿಕಾ ಬಂದರುಗಳಲ್ಲಿ ಹೂಳೆತ್ತುವ ಕೆಲಸ ಮಾಡಬೇಕಾಗಿದೆ। ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕೂಡ ನ್ಯೂಸ್, 24/7।